ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಬಂಧುಗಳೇ, ನಮ್ಮ ಜನ ಎಲ್ಲವನ್ನೂ ಬಹಳ ಬೇಗನೆ ನಂಬಿಬಿಡ್ತಾರೆ, ಹಿಂದೆ ಮುಂದೆ ಯೋಚನೆ ಮಾಡೋದಿಲ್ಲ. ಇದು ನಮ್ಮ ರಾಜಕಾರಣಿಗಳಿಗೆ ಬಹಳ ಚೆನ್ನಾಗಿ ಅರ್ಥ ಆಗಿದೆ. ಈ ಕಾರಣಕ್ಕಾಗಿ ನಮ್ಮ ರಾಜಕಾರಣಿಗಳು ನಮ್ಮನ್ನು ಮತ್ತೆ ಮತ್ತೆ ಬಕ್ರ ಮಾಡ್ತಿದ್ದಾರೆ. ಅವರು ಎಂಥದ್ದೇ ಮಾಡಬಾರದ ಕೆಲಸ ಮಾಡಿರಲಿ, ಆದರೆ ಚುನಾವಣೆ ಸಂದರ್ಭದಲ್ಲಿ ಬಂದು ಬಣ್ಣ ಬಣ್ಣದ ಮಾತಾಡಿಬಿಟ್ರೆ ನಾವೆಲ್ಲರೂ ಕೂಡ ತಲೆದೂಗಿ ಬಿಡ್ತೀವಿ. ಮತ್ತೊಮ್ಮೆ ಓಟ್ ಹಾಕಿ ಅವ್ರನ್ನ ಭರ್ಜರಿಯಾಗಿ ಗೆಲ್ಲಿಸಿ ವಿಧಾನಸಭೆಗೋ ಲೋಕಸಭೆಗೋ ಕಳಿಸ್ಕೊಡ್ತೀವಿ. ಇನ್ನು 5 ವರ್ಷ ಮನೇಲಿ ಕೂತ್ಕೊಂಡು ಅವ್ರು ಏನೂ ಕೆಲಸ ಮಾಡಿಲ್ಲ ಅಂತ ಹಿಡಿಶಾಪ ಹಾಕ್ತಾ ಕೂತ್ಕೋತೀವಿ. ಚುನಾವಣೆ ಬಂದಾಗ ಮತ್ತೊಮ್ಮೆ ಅದನ್ನೇ ರಿಪೀಟ್ ಮಾಡ್ತಾ ಹೋಗ್ತೀವಿ. ಯಾಕೆ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದೆ ಅಥವಾ ಈ ಪೀಠಿಕೆಯನ್ನು ಹಾಕಿದೆ ಅಂದರೆ, ಇವತ್ತು ಚಿತ್ರದುರ್ಗದಲ್ಲಿ ಒಂದು ಘಟನೆ ನಡೆದಿದೆ. ಅದನ್ನು ನೋಡಿದಾಗ ನನಗೆ ಇದೆಲ್ಲವೂ ಕೂಡ ನೆನಪಾಯಿತು. ಏನಾಯಿತು, ಇವತ್ತು ಬೆಳಗ್ಗೆ ಮುಂಚೆ ಯಾರೋ ಒಬ್ಬರು ಒಂದು ವದಂತಿಯನ್ನು ಸ್ಪ್ರೆಡ್ ಮಾಡಿಬಿಟ್ರು. ನೋಡಿ, ರಸ್ತೆ ಪಕ್ಕದಲ್ಲಿ ಚಿನ್ನದ ನಾಣ್ಯ ಬಿದ್ದುಬಿಟ್ಟಿದೆ, ಹೋಗಿ ತಗೊಂಡು ಬರಬಹುದು ಎನ್ನುವ ರೀತಿಯಾದಂಥ ವದಂತಿ. ಇದನ್ನು ಕೇಳ್ತಾ ಇದ್ದ ಹಾಗೆ ಜನ ಎದ್ನೋ ಬಿದ್ದೋ ಅಂತ ಅಲ್ಲಿ ಓಡ್ ಬಂದಿದ್ದಾರೆ. ಜನ ಜಾತ್ರೆಯ ನಿರ್ದಿದೆ, ಅಲ್ಲಿ ಸಿಕ್ಕಂಥ ಆ ನಾಣ್ಯವನ್ನು ಎತ್ಕೊಂಡು ಮನೆಗೆ ಹೋಗಿದ್ದಾರೆ. ಒಂದಷ್ಟು ಜನರಿಗೆ ಆಶ್ಚರ್ಯ, ರಸ್ತೆಯಲ್ಲಿ ಹೋಗ್ತಿದ್ದಂಥವ್ರು ಯಾವ ಕಾರಣಕ್ಕಾಗಿ ಈ ಥರ ಜನ ಇಲ್ಲಿ ನೆರೆದಿದ್ದಾರೆ ಅಥವಾ ಈ ರೀತಿಯಾಗಿ ಜನ ಜಾತ್ರೆ ರೀತಿಯಲ್ಲಿ ಇಲ್ಲಿ ಜಮಾಯಿಸಿದ್ದಾರೆ ಅಂತ. ಸದ್ಯ ಈ ಘಟನೆ ಎಲ್ಲ ಕಡೆಗಳಲ್ಲೂ ಕೂಡ ವೈರಲ್ ಆಗ್ತಾ ಇದೆ, ಸಂಬಂಧಪಟ್ಟಂಥ ವಿಡಿಯೋ ಚರ್ಚೆ ನಡೀತಾ ಇದೆ. ಏನಿದು ಘಟನೆ ಎನ್ನುವಂಥ ಡೀಟೇಲನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಬಂಧುಗಳು, ಈ ಘಟನೆ ನಡೆದಿದ್ದು ಚಿತ್ರದುರ್ಗದ ಮೊಳಕಾಲ್ಮೂರಿನ ಕೆಳಗಳಹಟ್ಟಿ ಎನ್ನುವಂಥ ಭಾಗದ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಇವತ್ತು ಬೆಳಗ್ಗೆ ಹೆಚ್ಚು ಕಡಿಮೆ 8:30 ಸುಮಾರಿಗೆ ಅಲ್ಲಿಗೆ ಬಂದಂಥವ್ರಿಗೆ ಯಾರಿಗೊಬ್ಬರಿಗೆ ಈ ಬಂಗಾರದ ಬಣ್ಣ ಲೇಪಿತ ನಾಣ್ಯ ಒಂದು ಕಂಡು ಬಂದಿದೆ. ಅವರಿಗೆ ಕಣ್ಣಿಗೆ ಕಾಣಿಸಿದೆ. ಕಣ್ಣಿಗೆ ಕಾಣಿಸ್ತಾ ಇದ್ದ ಹಾಗೆ ಅವರು ಎಲ್ಲ ಕಡೆಗಳಲ್ಲೂ ಕೂಡ ಸ್ಪ್ರೆಡ್ ಮಾಡಿಬಿಟ್ಟಿದ್ದಾರೆ. ಒಬ್ಬರು ಬಾಯಿಂದ ಒಬ್ಬರಿಗೆ ಸ್ಪ್ರೆಡ್ ಆಗ್ತಾ ಹೋಗಿದೆ. ಯಾರೋ ರಸ್ತೆಯಲ್ಲಿ ಬರ್ತಾ ಇದ್ರಂತೆ ಒಂದಷ್ಟು ಚಿನ್ನದ ನಾಣ್ಯವನ್ನು ಎಸ್ತು ಹೋಗಿಬಿಟ್ರಂತೆ. ಅದು ಅಸಲಿ ಚಿನ್ನದ ನಾಣ್ಯ, ಹೋಗಿ ತಗೊಂಡು ಬರೋಣ ಅಂತ ಹೇಳಿ ಜನ ಅಲ್ಲಿಗೆ ಬರೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಹೆಂಗಸರು, ಗಂಡಸರು, ಮಕ್ಕಳು, ದೊಡ್ಡವರು ಎಲ್ಲರೂ ಕೂಡ ತಂಡೋಪತಂಡವಾಗಿ ಬಂದಿದ್ದಾರೆ. ಒಂದಷ್ಟು ಮಂದಿ ಅಂತೂ ಬೆಳಗ್ಗೆ ಮುಂಚೆ ಬಂದಂಥವ್ರು ನಮಗೆ ಚಿನ್ನದ ನಾಣ್ಯವೇ ಸಿಕ್ತು ಅಂತ ಕೈಯಲ್ಲಿ ಒಂದು 4-5, 6-7 ಆ ನಾಣ್ಯವನ್ನು ಇಟ್ಕೊಂಡು ಮನೆಗೆ ಹೋಗಿದ್ದಾರೆ. ಅವ್ರು ಹೋಗಿ ಇನ್ನೊಂದಷ್ಟು ಜನರು ಹೇಳಿದ್ದಾರೆ, ಅವರು ಮತ್ತೆ ಬಂದಿದ್ದಾರೆ. ಎಲ್ಲರೂ ಕೂಡ ಎಲ್ಲ ಕಡೆಗಳಲ್ಲೂ ಕೂಡ ಹುಡುಕಾಡೋದಕ್ಕೆ ಶುರು ಮಾಡಿಕೊಂಡಿದ್ದಾರೆ. ಹೆಚ್ಚು ಕಡಿಮೆ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಕೂಡ ಅಲ್ಲಿ ಜಾತ್ರೆ ರೀತಿಯಲ್ಲಿ ಜನ ಸೇರಿ ಆ ನಾಣ್ಯವನ್ನು ಹುಡುಕುವಂಥ ಕೆಲಸವನ್ನು ಮಾಡಿದ್ದಾರೆ. ಮೇಲ್ನೋಟಕ್ಕೆ ಅದು ಚಿನ್ನದ ನಾಣ್ಯದ ರೀತಿಯಲ್ಲೇ ಕಾಣಿಸ್ತಾ ಇತ್ತು. ಹೀಗಾಗಿ ಜನ ಅದನ್ನು ತುಂಬ ಸುಲಭವಾಗಿ ನಂಬಿಬಿಟ್ರು, ಇದು ಚಿನ್ನದ ನಾಣ್ಯವೇ ಅಂತ. ಆದರೆ ಅಂತಿಮವಾಗಿ ಗೊತ್ತಾದಂಥ ವಿಚಾರ ಅಂದರೆ ಅದು ಅಸಲಿ ಚಿನ್ನದ ನಾಣ್ಯ ಅಲ್ಲ, ನಕಲಿ ನಾಣ್ಯ ಎನ್ನುವಂಥ ವಿಚಾರ. ಪ್ರಾಥಮಿಕವಾಗಿ ಈಗಾಗಲೇ ಗೊತ್ತಾಗಿದೆ ಅದು ನಕಲಿ ನಾಣ್ಯ ಅಂತ. ಅಲ್ಲಿ ಯಾರೋ ಎಸ್ತು ಹೋಗಿರುವಂಥ ಸಾಧ್ಯತೆ ಇದೆ. ಯಾವ ರೀತಿ ಅಂದರೆ, ಹಿಂದೆ ಒಂದು ಘಟನೆಯನ್ನು ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡ್ತೀನಿ. ಆ ಭಾಗದವ್ರು ಯಾರಾದರೂ ನೋಡ್ತಾ ಇದ್ರೆ ಅವರಿಗೂ ಅರ್ಥ ಆಗಲಿ ಎನ್ನುವ ಕಾರಣಕ್ಕಾಗಿ, ಈ ಸ್ವಲ್ಪ ದಿನಗಳ ಹಿಂದೆ, ಹೆಚ್ಚು ಕಡಿಮೆ 1 ವರ್ಷದ ಹಿಂದೆ ಅನಿಸುತ್ತೆ, ಒಂದು ತಂಡವನ್ನು ಅರೆಸ್ಟ್ ಮಾಡಿದರು. ಯಾವ ಕಾರಣಕ್ಕಾಗಿ ಅಂದರೆ, ನಕಲಿ ಚಿನ್ನವನ್ನು ಮಾರಾಟ ಮಾಡ್ತಾ ಇದ್ದಾರೆ ಎನ್ನುವ ಕಾರಣಕ್ಕಾಗಿ. ನಮ್ಮಲ್ಲಿ ತುಂಬ ಕಡೆಗಳಲ್ಲಿ ಇಂಥದ್ದೆಲ್ಲವೂ ಕೂಡ ನಡೆಯುತ್ತೆ. ಈ ನಕಲಿ ಚಿನ್ನದ ನಾಣ್ಯವನ್ನು ಕ್ರಿಯೇಟ್ ಮಾಡ್ತಾರೆ. ಯಾವ ರೀತಿಯಾಗಿರುತ್ತೆ ಅಂದರೆ, ಅಸಲಿ ಚಿನ್ನದ ನಾಣ್ಯದ ತಲೆ ಮೇಲೆ ಹೊಡೆದಂಗಿರುತ್ತೆ. ಹೀಗಾಗಿ ಅಸಲಿ ಯಾವುದು, ನಕಲಿ ಯಾವುದು ಅಂತ ಪತ್ತೆ ಹಚ್ಚೋದೇ ಕಷ್ಟ. ಅವರೆಲ್ಲರೂ ಕೂಡ ಈ ಹಳ್ಳಿ ಭಾಗದಲ್ಲಿ ಅಥವಾ ಗ್ರಾಮೀಣ ಭಾಗದಲ್ಲಿ ಈ ರೈತರು ಇರ್ತಾರೆ ನೋಡಿ, ಸ್ವಲ್ಪ ಮಟ್ಟಿಗೆ ದುಡ್ಡು ಇರುವಂಥವರು, ಚೆನ್ನಾಗಿ ಜಮೀನು ಇರುವಂಥ ರೈತರು ಇರ್ತಾರಲ್ಲ, ಅವ್ರಿಗೆ ಫೋನ್ ಮಾಡಿ ತಲೆ ಕೆಡಿಸೋದಕ್ಕೆ ಶುರು ಮಾಡ್ಕೊಳ್ತಾರೆ. ನೋಡಿ, ನಿಮ್ಮ ಹತ್ರ ಹಣ ಇದೆ, ಈ ಚಿನ್ನದ ನಾಣ್ಯದ ಮೇಲೆ ಇನ್ವೆಸ್ಟ್ ಮಾಡಿಬಿಡಿ, ಚಿನ್ನದ ನಾಣ್ಯವನ್ನು ಮನೇಲಿ ಇಟ್ಕೊಂಡ್ರೆ ನಿಮಗೆ ಜೀವನ ಪೂರ್ತಿ ಯಾವುದೊಂದು ಆಸ್ತಿಯನ್ನು ಇಟ್ಕೊಂಡ ರೀತಿಯಲ್ಲಿ ನೀವು ಹಣ ಇಟ್ಕೊಳಕ್ಕೆ ಹೋಗಬೇಡಿ, ಅದರ ಬದಲಾಗಿ ಈ ನಾಣ್ಯದ ಮೇಲೆ ಇನ್ವೆಸ್ಟ್ ಮಾಡಿ ಅಂತ ಅವರಿಗೆ ನಕಲಿ ನಾಣ್ಯವನ್ನು ಕೊಟ್ಟು ಬಕ್ರ ಮಾಡೋದು ಹಿಂದಿನಿಂದಲೂ ಕೂಡ ನಡೀತಾ ಇದೆ. ಅದೇ ರೀತಿಯಾದಂಥ ಘಟನೆ 1 ವರ್ಷದ ಹಿಂದೆ ನಡೆದಿತ್ತು. ಈ ದಾವಣಗೆರೆ ಬೈಪಾಸ್ ಬಳಿ ಒಂದು 3-4 ಜನರನ್ನು ಅರೆಸ್ಟ್ ಮಾಡಿದರು. ಅವ್ರು ಏನು ಮಾಡಿದರು ಅಂದರೆ, ಹೆಚ್ಚು ಕಡಿಮೆ 1/2 kg ಈ ನಕಲಿ ಚಿನ್ನದ ನಾಣ್ಯವನ್ನು ಕ್ರಿಯೇಟ್ ಮಾಡಿ ಅಥವಾ ನಕಲಿ ಚಿನ್ನದ ನಾಣ್ಯವನ್ನು ತಯಾರು ಮಾಡಿ ಚಿತ್ರದುರ್ಗದ ಭಾಗದ ರೈತರೊಬ್ಬರಿಗೆ ಫೋನ್ ಮಾಡಿ ಹೇಳಿರ್ತಾರೆ, ನೋಡಿ ಹೀಗೆ ತಗೊಳ್ಳಿ, ಈಗ ತೊಗೊಂಡ್ರೆ ನಿಮಗೊಂದು ಆಸ್ತಿ ಇದ್ದಂಗೆ ಆಗುತ್ತೆ, ಹಾಗೆ ಹೀಗೆ ಹೆಚ್ಚು ಕಡಿಮೆ ಒಂದು 15 ಲಕ್ಷ ಆಗುತ್ತೆ ಇದಕ್ಕೆ ಅಮೌಂಟ್ ಅಂತ ಹೇಳಿರ್ತಾರೆ. ಆ ರೈತ ಹೇಳಿರ್ತಾರೆ, ನನ್ನ ಹತ್ರ ಅಷ್ಟೊಂದು ಹಣ ಇಲ್ಲ, ಒಂದು 7-7.5 ಲಕ್ಷ ಹಣ ಕೊಡ್ತೀನಿ ಅಂತ. ಅಷ್ಟಕ್ಕೂ ಕೂಡ ಇವರು ಓಕೆ ಅಂದಿರ್ತಾರೆ. ಓಕೆ ಅಂದು ಈ ಚಿನ್ನದ ನಾಣ್ಯವನ್ನು ಕೊಟ್ಟು ಹಣ ಪಡೆಯುವಂಥ ಸಂದರ್ಭದಲ್ಲಿ ಪೊಲೀಸರಿಗೆ ಅದು ಹೇಗೋ ವಿಚಾರ ಲೀಕ್ ಆಗಿರುತ್ತೆ. SP ರಾಧಿಕಾ ಅವರ ನೇತೃತ್ವದಲ್ಲಿ ಬಂದು ದಾಳಿ ಮಾಡಿದಾಗ 3 ಜನರನ್ನು ಹಿಡ್ಕೊಂಡು ಹೋಗಿರ್ತಾರೆ. ಆನಂತರ ಗೊತ್ತಾದಂಥ ವಿಚಾರ ಅಂದರೆ ಅದು ನಕಲಿ ಚಿನ್ನದ ನಾಣ್ಯ, ಅಂದರೆ ನಕಲಿ ನಾಣ್ಯ, ಚಿನ್ನದ ನಾಣ್ಯ ಅಲ್ಲ, ನಕಲಿ ನಾಣ್ಯ ಎನ್ನುವಂಥ ವಿಚಾರ. ಅಪ್ಪಿತಪ್ಪಿ ಅವತ್ತೇನಾದರೂ ಪೊಲೀಸರು ಬಂದಿಲ್ಲ ಅಂತ ಆಗಿದ್ರೆ ಆ ರೈತ ತನ್ನ 7.5 ಲಕ್ಷ ರೂಪಾಯಿಯಷ್ಟು ಹಣವನ್ನು ಕಳ್ಕೊಂಡು ಬಿಡ್ತಾ ಇದ್ರು. ಸೇಮ್ ಇವತ್ತೇನು ಅಲ್ಲಿ ಚಿನ್ನದ ನಾಣ್ಯ ಅಂತ ಜನ ಒಂದಷ್ಟು ಕೈಯಲ್ಲಿ ಹಿಡ್ಕೊಂಡಿದ್ರು, ಸೇಮ್ ಅದೇ ನಾಣ್ಯ 1 ವರ್ಷದ ಹಿಂದೆ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ರು. ಪೊಲೀಸರು ತೆಗೆದುಕೊಂಡು ಹೋಗಿ ಅದನ್ನು ಚೆಕ್ ಮಾಡಿದಾಗ ಗೊತ್ತಾಗಿದ್ದು ಅದು ನಕಲಿ ನಾಣ್ಯ ಅಂತ. ಆ ನಾಣ್ಯದ ಮೇಲೂ ಕೂಡ ವಿಕ್ಟೋರಿಯಾ ರಾಣಿಯ ಚಿತ್ರ ಇತ್ತು. ಯಾವ ರೀತಿಯಾಗಿ ರೈತನಿಗೆ ನೆನೆಸಿಬಿಟ್ಟಿದ್ರು ಅಂದರೆ, ಈ ವಿಕ್ಟೋರಿಯಾ ರಾಣಿ ಭಾರತದಲ್ಲಿ ಆಳ್ವಿಕೆ ಮಾಡ್ತಿದ್ದ ಸಂದರ್ಭದಲ್ಲಿ ದೇಶದಲ್ಲಿ ಬೇಕಾದಷ್ಟು ಸಂಪತ್ತಿತ್ತು.
ಅದೇ ನಾಣ್ಯ ನಮಗೂ ಕೂಡ ಈ ಜಮೀನಲ್ಲಿ ಉಳುಮೆ ಮಾಡುವ ಸಂದರ್ಭದಲ್ಲಿ ಸಿಕ್ಕಿಬಿಟ್ಟಿದೆ, ಹೀಗಾಗಿ ನಿಮಗೆ ಕೊಡ್ತಾ ಇದ್ದೀವಿ ಎನ್ನುವ ರೀತಿಯಲ್ಲಿ ಅವ್ರನ್ನ ನಂಬಿಸಿಬಿಟ್ಟಿದ್ರು. ಈಗಲೂ ಕೂಡ ಅದೇ ವಿಕ್ಟೋರಿಯಾ ರಾಣಿಯ ಚಿತ್ರ ಇರುವಂಥ ನಾಣ್ಯ ಅಲ್ಲಿ ಒಂದಷ್ಟು ಜನರಿಗೆ ಸಿಕ್ಕಿದೆ. ಅಲ್ಲಿಗೆ ಬಹಳ ಸ್ಪಷ್ಟ, ಇದು ನಕಲಿ ಚಿನ್ನದ ನಾಣ್ಯ ಅಂತ. ಹೆಚ್ಚು ಕಡಿಮೆ ಹಾಗೆ ಆಗಿರುವಂಥ ಸಾಧ್ಯತೆ ಇದೆ. ಯಾರನ್ನೋ ಒಬ್ಬರನ್ನು ಬಕ್ರ ಮಾಡಿ ಅವರಿಗೆ ಕೊಡೋದಕ್ಕೆ ಅಂತ ತೆಗೆದುಕೊಂಡು ಬರ್ತಾ ಇದ್ರು ಅಂತ ಕಾಣುತ್ತಾ ಭಾಗದಲ್ಲಿ. ಪೊಲೀಸರಿಗೇನೋ ವಿಚಾರ ಗೊತ್ತಾಗಿರಬೇಕು, ಆ ಕಾರಣಕ್ಕಾಗಿ ರಸ್ತೆ ಬದಿ ಅದನ್ನು ಎಸ್ತು ಹೋಗಿಬಿಟ್ಟಿದ್ದಾರೆ. ನಾವು ಏನಾದರೂ ಹೋದರೆ ಚೆಕ್ ಪೋಸ್ಟಲ್ಲೋ ಇನ್ನೊಂದು ಕಡೆ ಎಲ್ಲಾದರೂ ಸಿಕ್ಕಾಕೊಳ್ಬೋದು, ಪೊಲೀಸರಿಗೆ ಏನೋ ಕಾರಣಕ್ಕಾಗಿ ಎಸ್ತು ಹೋಗಿಬಿಟ್ಟಿದ್ದಾರೆ. ಅದನ್ನು ಯಾರೋ ಆ ಭಾಗದಲ್ಲಿ ಒಬ್ಬರು ನೋಡಿ ಅದು ಒಬ್ಬರು ಬಾಯಿಂದ ಒಬ್ಬರಿಗೆ ಸ್ಪ್ರೆಡ್ ಆಗಿ ಈ ರೀತಿಯಾಗಿ ಚಿನ್ನದ ನಾಣ್ಯ ಸಿಕ್ಕಿದೆ ಅಂತ ಜನ ಹುಡುಕಾಡೋದಕ್ಕೆ ಶುರು ಮಾಡಿಕೊಂಡಿದ್ದಾರೆ. ಒಂದಷ್ಟು ಜನಕ್ಕೆ ಈಗಲೂ ಕೂಡ ಗೊತ್ತಿಲ್ಲ ಅದು ನಕಲಿ ಅಂತ, ಮನೆಗೆ ತೆಗೆದುಕೊಂಡು ಹೋಗಿ ಖುಷಿ ಖುಷಿಯಾಗಿ ಅದನ್ನು ನೋಡ್ತಿದ್ದಾರೆ ಅಂತ ಕಾಣುತ್ತೆ. ವಾ, ಇದನ್ನು ಮಾರಾಟ ಮಾಡಿಬಿಟ್ರೆ ನಮಗೆ ಬೇಕಾದಷ್ಟು ಹಣ ಸಿಗುತ್ತೆ ಹಾಗೆ ಹೀಗೆ ಅಂತ. ಮತ್ತೊಮ್ಮೆ ಹೇಳ್ತೀನಿ, ದಯವಿಟ್ಟು ಇಂಥ ವದಂತಿಗಳನ್ನು ನಂಬೋದಕ್ಕೆ ಹೋಗಬೇಡಿ. ಯಾವುದಾದ್ರೂ ಒಂದು ನಂಬೋದಕ್ಕೂ ಮುನ್ನ 100 ಸರ್ತಿ ಯೋಚನೆ ಮಾಡಿ. ಪುಕ್ಸಟೆ ಯಾರ್ರೀ ಒರಿಜಿನಲ್ ಚಿನ್ನದ ನಾಣ್ಯವನ್ನು ಈ ರೀತಿಯಾಗಿ ರಸ್ತೆ ಬದಿ ಎಸ್ತು ಹೋಗ್ತಾರೆ? ಯಾರೂ ಆ ರೀತಿಯಾಗಿ ಎಸೆಯೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಬಕ್ರ ಆಗೋದಕ್ಕೆ ಹೋಗಬೇಡಿ. ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕಾಗಿ.